ನಾವು ಮಹೇಶ್ವರಯ್ಯ ಬಸನಾಳ್ ಅಂತ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ಅಡಿಕೆ ಬೆಳೆಗಾರರು. ಇದು ಪೈರು ಹಂಪಿ ಅಂತ, ಇದು ಆಕ್ರಿ ಆಕ್ರಿ ಅಂದರು. ನಾವು ಅದು ಮನಸ್ಸು ಮಾಡಲಿಲ್ಲ. ಆಮೇಲೆ ನಮ್ಮ ಫ್ರೆಂಡು, ಅಯ್ಯ ಇಲ್ಲ ಒಂದ್ಸಲ ಹಾಕಿ ನೋಡ್ರಿ, ಇದು ಚೆನ್ನಾಗಿದೆ ಅಂದರು. ಆಮೇಲೆ ಇದು ಹಾಕಿದ ಮೇಲೆ ಈ ಬೇರು ನೋಡ್ರಿ, ಇದೆಲ್ಲ ಈಗ ಕೆತ್ತಿದ್ದಾನೆ ಇಲ್ಲಿ. ಇದು ಕಡೆಗೆ ಬಂದಿರೋ ಬೇರು ಇಲ್ಲಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ನೋಡ್ರಿ, ಇದ ಎಲ್ಲ ವೈಟ್ ವೈಟ್ ಆಗಿದೆ ನೋಡ್ರಿ. ಇದ್ರಾಗ ಎಷ್ಟು ಇಂಡ್ಲೈತೆ ನೋಡ್ರಿ. ಇದ್ರಾಗ ಮೊದಲಿಗೆಲ್ಲ ಈ ಥರ ಇರಲಿಲ್ಲ. ಇಲ್ಲಿ ನೋಡ್ರಿ, ಮೊದಲಿಗೆ ಇಷ್ಟ್ರಾಗೆ ಒಂದೇ ಅಡಿ. ಅದು ಯಾವ ಗೊಬ್ಬರ ಹಾಕಿದ್ರೆ ನಾವು ಇಲ್ಲಿ ಗೊಬ್ಬರ ಹಾಕ್ತಿದ್ವಾ, ಆ ಗೊಬ್ಬರ ತಗೊಂತಾ ಇರಲಿಲ್ಲ. ಈಗ ಇದು ಹಾಕಿದ ಮೇಲೆ ಹೊಲ ತುಂಬ ಬೇರೆ ಆಗೈತೆ ನೋಡ್ರಿ. ನೋಡ್ರಿ ನೋಡ್ರಿ, ಇದೆಲ್ಲ ವೈಟ್ ಆಗಿದೆ ನೋಡ್ರಿ. ಭಾಳ ಚೆನ್ನಾಗಿ ಬಂದಿದೆ ಹೌದ್ರ. ಇದು ನೋಡ್ರಿ, ನಾನು ರೈತಾಗಿ ಹೇಳೋದಷ್ಟೇ ರೀ, ಚೆನ್ನಾಗಿ ಬಂದಿದೆ. ಪೈರು ಹಂಪಿ ಏನೈತಲ್ಲ, ಚೆನ್ನಾಗಿ ಬಂದಿದೆ. ಈಗ ಫೌಂಡೇಶನ್ ಚೆನ್ನಾಗಿದ್ರೆ ಮನೆ ಚೆನ್ನಾಗಾಗತ್ತೆ ರೀ. ಈಗ ಬೇರೆ ಚೆನ್ನಾಗಿಲ್ಲ ಅಂದ್ರೆ ಪಸಲ್ ಹೆಂಗೆ ಚೆನ್ನಾಗಿ ಬರ್ತದೆ ರೀ ಹೌದ್ರ. ಹಂಗಾಗಿ ನೋಡ್ರಿ, ಈ ಮೊಳಕೆ ಥರ ಬೇರೆ ಎಲ್ಲ ಮೊಳಕೆ ಥರ ಆಗಿದೆ ನೋಡ್ರಿ. ನಾನು ಹಾಕಿದ ಮೇಲೆ ಗೊತ್ತಾಗಿದೆ ಈಗ. ಹಂಗೆ ಭಾಳ ಚೆನ್ನಾಗಿ ಬಂದಿದೆ ರೀ. ಅಲ್ಲಿ ನೋಡ್ರಿ, ಇಲ್ಲೆಲ್ಲ ಪೋಷಕಾಂಶ ಇಲ್ಲೆಲ್ಲ ಇರುತ್ತೆ ರೀ. ಅದು ಎಳ್ಕೊಳಕ್ಕೆ ಶಕ್ತಿ ಇರಲ್ಲ. ಇದು ಹಾಕಿದ ಮೇಲೆ ಎಲ್ಲ ಎಳ್ಕೊಂತೈತೆ ರೀ. ಕೆಲವೊಂದು ನೋಡ್ರಿ, ಹಾಕ್ಲಿಲ್ದಾಗ ಕಪ್ಪು ಕಪ್ಪು ಇರುತ್ತೆ. ಈಗ ವೈಟ್ ಆಗಿದೆ. ಪೈರೋಂಪಿ ಹಾಕಿದ ಮೇಲೆ ಮೊದಲಿಗೆಲ್ಲ ಹಳದಿ ಹಳದಿ ಒಂಥರ ಎಳೆ ಬಿದ್ದಂಗೆ ಆಗಿರೋದ್ರಿ. ಈಗೆಲ್ಲ ನೋಡ್ರಿ, ಎಲ್ಲ ಹಸಿರಾಗಿದೆ. ಒಂಥರ ಹಸಿರು ಚೆನ್ನಾಗಿ ಕಾಣ್ತಿದೆ ಸರ್. ಇದು ಪೈರೋಂಪಿ ಅಂತ ಪೌಡ್ರ್, ಇದು ಒಣ ಪೌಡ್ರ್ ಬರುತ್ತೆ. ಅದನ್ನು ಒಂದು ಇನ್ನೂರು ಇನ್ನೂರಿಪ್ಪತ್ತು ಲೀಟ್ರ್ ಒಂದು ಡ್ರಮ್ ಇರ್ತಲ್ಲ, ದೊಡ್ಡ ಡ್ರಮ್ಮು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸಣ್ಣ ತಂದನ್ರಿ ಈಗ ಸದ್ಯಕ್ಕೆ. ಇದು ಇದ್ರಾಗೆಲ್ಲ ನೀರಾಗೆ ಹಾಕ್ಯಂದು ಮಿಕ್ಸ್ ಮಾಡ್ಕೊಂಡು ಒಂದು ದೊಡ್ಡ ಡ್ರಮ್ಮಿಗೆ ಒಂದು 200 ಲೀಟ್ರ್ ಡ್ರಮ್ಮಿಗೆ ಹಾಕ್ಯಬೇಕ. ಒಂದು ಡಬ್ಬಿನ ಕಲ್ಸ್ಕೊಂಡು ಆದಮೇಲೆ ಇಂಥ ಒಂದು ಬಾಕಿಟ್ನ ತುಂಬ್ಕೊಂಡು, ಇದು ನೋಡ್ರಿ 1 ಲೀಟ್ರ್. ಈಗ ಸಣ್ಣ ಗಿಡ ಇರುತ್ತಾ, ಸಣ್ಣ ಗಿಡಕ್ಕೆ 1/2 ಲೀಟ್ರ್ ಹಾಕ್ರಿ. ಈ ದೊಡ್ಡ ಗಿಡ ಕಾಯಿ ಬಿಡುತ್ತಾ 1 ಲೀಟ್ರ್. ಇಂಥರ ನೋಡ್ರಿ, ಈ ಥರ ಹಿಂಗೆ ಹಸಿ ಇರ್ಬೇಕು ಹೊಲ. ಹಿಂಗೆ ಸುತ್ತಲೂ ಹಿಂಗೆ ಹಾಕಿದರೆ ಅದೆಲ್ಲ ಹಸಿ ಅಂಶ ಇರ್ತಾ ಅಡ್ಕೊಂತತ್ ರೀ. ಒಣದಿರಬಾರ್ದು ಭೂಮಿ, ಹಸಿ ಇರಬೇಕು. ಇದು 35-40 ದಿವಸದೊಳಗೆ ಗೊತ್ತಾಗುತ್ತೆ ರೀ. ನೀವು ಆಮೇಲೆ ಹೋಗಿ ನೋಡ್ರಿ, ನಿಮ್ಮ ಹೊಲದಾಗ ನೀವೇ ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ನನಗೂ ಹಂಗೆ ಅನಿಸಿತ್ತು ರೀ. ನಾನು ನೋಡ್ರಿ ಇಲ್ಲಿ ಬೇರುಗಳು ಯಾವ ಥರ ಕಾಣಿಸ್ತು ನೋಡ್ರಿ. ನೋಡ್ರಿ ಹೆಂಗೆ ವೈಟ್ ಎಷ್ಟು ಬೇರು ಐತೆ ನೋಡ್ರಿ. ಅದು ಈಗ ಕಾಯಿ ಬಿಡಲಿಲ್ಲಕ್ಕೆ 1/2 ಲೀಟ್ರ್ ಹಾಕ್ರಿ, ಕಾಯಿ ಬಿಡೋಕ್ಕೆ 1 ಲೀಟ್ರ್ ಹಾಕ್ರಿ. ಈ ಥರ ಸುತ್ತಲೂ ಒಂದಡಿ ಸುತ್ತಲೂ ಹಿಂಗೆ ಹಾಕಿದರೆ ನೋಡ್ರಿ, ಕ್ಲಾಸ್ ಆಗ ರಂಜಕ ಜಿಂಕು ಭೂಮಿಯಲ್ಲೇ ಇರುತ್ತೆ. ನಾವು ಹಾಕಿರ್ತಾವೋ ಏನಾಗುತ್ತೋ ಗೊತ್ತಾಗಲ್ಲ. ಅದು ಹಾಕಿದ್ಮೇಲೆ, ಇದು ಹಾಕಿದ್ಮೇಲೆ ಎಳ್ಕೊಳಕ್ಕೆ ಅದಕ್ಕೆ ಶಕ್ತಿ ಕೊಡುತ್ತೆ. ಬೇರೆಲ್ಲ ವೈಟ್ ಆಗಿ ಅದೆಲ್ಲ ಇಳ್ದು ಬಂದು ಚೆನ್ನಾಗಿರುತ್ತೆ ನೋಡ್ರಿ. ಗಿಡ ಹಸಿರಾಗುತ್ತೆ ಅದು ಹಾಕಿದ್ಮೇಲೆ. ನಮ್ಮ ಹೆಸರು ನಾಗರಾಜಪ್ಪ ಅಂತ, ಬಸಾಪುರ. ನಮ್ಮದು ಇಲ್ಲಿ ದಾವಣಗೆರೆ ಸಿಟಿ ಸೇರಿರೋದು. ನಾವು ಅಡಿಕೆ ಗಿಡ ಮಾಡಿದ್ದೀವಿ, ತೋಟನ ತೋಟ ಮಾಡಿರೋದ್ರಿಂದ ನಮಗೆ ಏನಪ್ಪ ಅಂದ್ರೆ ಇದು ಭಾಳ ವೀಕ್ ಇತ್ತು. ಸಗಣಿ ರಾಡಿ ಗೋತ ಅದನ್ನೆಲ್ಲ ಕಲಸಿ ಹಾಕ್ತಾಯಿದ್ದೆ. ನಮ್ಮ ಸಾಹೇಬರು ನನಗೊಬ್ಬರು ಪರಿಚಯ ಇರೋರು ಬಂದರು. ಬಂದಾಗ ಏನಾಯ್ತಪ್ಪ ಅಂದ್ರೆ, ಏ ಇದು ಬೇಡ, ಇದನ್ನ ಹಾಕು ಭಾಳ ಚೆನ್ನಾಗಿ ಬರ್ತತಿ ಅಂತ ಹೇಳಿದರು. ನಾನೇನು ಮಾಡಿದೆ, ಅದು ಹೆಂಗೆ ಯಾವ್ದು ಕೊಡ್ರಿ ಸರ್ ಅಂತ ಹೇಳಿದೆ. ಅವ್ರ ಸಾಹೇಬರು ಕೊಟ್ಟರು, ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಸಾಕಷ್ಟು ಭಾಳ ಚೆನ್ನಾಗಿ ಬಂದತಿ, ಬೇರು ಭಾಳ ಸೂಪರ್ ಐತಿ. ಆ ಗಿಡ ಏನು ಇದನ್ನ ಮಾಡಿದ್ದೇನಲ್ಲ ಅದು ಮಾತ್ರ ಭಾಳ ಟಾಪ್ ಅಪ್ ಆಗತಿ. ಅದ್ರ ಟೈಪೇ ನಾನು ಎಲ್ಲದು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಇದು ಹಾಕಿದ್ಮೇಲೆ ಒಳ್ಳೆ ಬೆಳೆ ಬೇರು ಸಾಕಷ್ಟು ಬೇರು ಅದಾವ ಸರ್. ಬಂದು ಬರ್ರಿ ಸರ್, ಬೇಕಾದ್ರೆ ತೋರಿಸ್ತಾನೆ, ಎಲ್ಲ ತೋರಿಸ್ತಾನೆ. ಈ ಸಾಕಷ್ಟು ಬೇರುಗಳು, ಈ ಬೇರಿದ್ದ ಗಿಡ ಒಳ್ಳೆ ಇಂಪ್ರೂವ್ ಆಗೈತಿ. ಹಂಗಾಗಿ ನಾವು ಇದನ್ನು ಯೂಸ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೇವೆ ನಾವು. ಇದು ಇನ್ನರ ಕಂಪ್ನಿಯ ಜೈವಿಕ ಗೊಬ್ಬರ. ಇದನ್ನು ಯೂಸ್ ಮಾಡೋದು ಭಾಳ ಅನುಕೂಲ ಆಗೈತೆ ನಮಗೆ. ಇದನ್ನು ಯೂಸ್ ಮಾಡೋಕ್ಕೆ ಹೇಳಿದ್ರು, ನಾವು ಇದನ್ನು ಯೂಸ್ ಮಾಡಿದ್ದೀವಿ. ಭಾಳ ಚೆನ್ನಾಗಿ ಬಂದತಿ, ಬೇರು ಮಾತ್ರ ಭಾಳ ಚೆನ್ನಾಗಿ ಬಂದವು. ಹಂಗಾಗಿ ಇದನ್ನು ಯೂಸ್ ಮಾಡ್ತಾ ಅದನ್ನು. ಎಲ್ಲ ಸರ್ಕಾರಿ ಗೊಬ್ಬರ ಹಾಕಿ ಹಾಕಿ ಅದ್ರಾಗ ಏನು ಸತ್ವ ಉಳಿಯಲ್ಲ, ಇರೋ ಇವು ಜೀವಾಂಶಗಳೆಲ್ಲ ಸತ್ತೋಗ್ಬಿಡ್ತಾವೆ. ಹಂಗಾಗಿ ನಾವೇನು ಮಾಡಿದ್ದೀವಿ ಅಂದ್ರೆ, ಇದನ್ನು ಉಪಯೋಗಿಸಿದ್ರೆ ಒಳ್ಳೆ ಬೇರು ಬರ್ತತಿ, ಭಾಳ ಚೆನ್ನಾಗಿ ಆಕತ್ತಿ ಅಂತೇಳಿ ಇದನ್ನು ಉಪಯೋಗಿಸ್ತಾ ಇದಾವೆ ನೋಡ್ರಿ ನಾವು.